ಎಸ್ ಪ್ರಗತಿ ಟಿವಿಯಿಂದ ಕೆಲವು ದಿನಗಳ ಹಿಂದೆ ಒಂದು ಸುದ್ದಿಯನ್ನು ಬಿತ್ತರಿಸಲಾಗಿತ್ತು. ಈ ಸುದ್ದಿಗೆ ಈಗ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು, ಏನು ಅಂಡರ್ ಬ್ರಿಡ್ಜ್ ಒಂದು ಓಪನ್ ಆಗಿರುವಂಥದ್ದು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗಿತ್ತು. ಹಿನ್ನೆಲೆಯಲ್ಲಿ ಪ್ರಗತಿ ಟಿವಿ ಕೆಲವು ದಿನಗಳ ಹಿಂದೆ ಒಂದು ಸುದ್ದಿಯನ್ನು ಬಿತ್ತರಿಸಲಾಗಿತ್ತು. ಸಾರ್ವಜನಿಕರಿಗೆ ತುಂಬ ಓಡಾಟಕ್ಕೆ ಅನುಕೂಲ ಆಗ್ತಾ ಇದೆ. ಅಂಡರ್ ಬ್ರಿಡ್ಜ್ ಕಾಮಗಾರಿಯಿಂದ ವಿಳಂಬದಿಂದಾಗಿ ಈ ಒಂದು ಸಾರ್ವಜನಿಕರು ಸುತ್ತಿ ಬಳಸಿ ಓಡಾಡಿಕೊಂಡು ಬರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಕೆಲವೇ ದಿನಗಳ ಹಿಂದೆ ಒಂದು ಸುದ್ದಿಯನ್ನು ಬಿತ್ತರಿಸಲಾಗಿತ್ತು. ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ್ತೆ ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ಗಳು ಎಚ್ಚೆತ್ತುಕೊಂಡು ಈಗ ಅಂಡರ್ ಬ್ರಿಡ್ಜ್ ಅನ್ನು ಓಪನ್ ಮಾಡಿ ಸ್ಥಳೀಯವಾಗಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು ಈಗ ನಾವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ನೋಡ್ಬೋದು, ಇದು ಅಂಡರ್ ಬ್ರಿಡ್ಜ್ ಈಗ ಓಪನ್ ಆಗಿರುವಂಥದ್ದು. ಸಾರ್ವಜನಿಕರು ಸರಾಗವಾಗಿ ಓಡಾಡ್ತಾ ಇರುವಂಥದ್ದು, ವೆಹಿಕಲ್ಲು ಟೂ ವೀಲರು ಮತ್ತು ಆಟೋಗಳಿಗೆ ಓಡಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು. ಈ ಅಂಡರ್ ಬ್ರಿಡ್ಜ್ ಏನು, ಈ ಚಿಕ್ಕ ಅಂಡರ್ ಬ್ರಿಡ್ಜ್ ಪಕ್ಕದಲ್ಲೇ ಒಂದು ಬೃಹತ್ ಅಂಡರ್ ಬ್ರಿಡ್ಜ್ ಈಗ ಕಾಮಗಾರಿ ಕೂಡ ನಡೀತಾ ಇರುವಂಥದ್ದು. ಅದು ಗುಬ್ಬಿ ಗೇಟಿಂದ ಕುಣಿಗಲ್ ರಿಂಗ್ ರಸ್ತೆವರೆಗೂ ಸಂಪರ್ಕ ಕಲ್ಪಿಸುವಂಥ ಒಂದು ಧ್ಯಾನ ಪ್ಯಾಲೆಸ್ ಬಳಿ ಇರುವಂಥ ಒಂದು ಅಂಡರ್ ಬ್ರಿಡ್ಜು, ಅದು ಕಾಮಗಾರಿಯಿಂದ ಒಂದು ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆ ಆಗಿತ್ತು. ಸುತ್ತಿ ಬಳಸಿನ ಕುರಿಪಾಳ್ಯ ಸಿದ್ಧಾರ್ಥ ನಗರ ಈ ಮುಖಾಂತರ ಬರುವಂಥ ಸಾರ್ವಜನಿಕರು ತೀವ್ರ ಪರದಾಡ್ತಿದ್ರು. ಈ ಹಿನ್ನೆಲೆಯಲ್ಲಿ ಪಕ್ಕದಲ್ಲೇ ಒಂದು ಅಂಡರ್ ಬ್ರಿಡ್ಜ್ ಇದ್ರೂ ಕೂಡ ಅದು ಏನು ಅಧ್ವಾನವಾಗಿ ಸಂಪೂರ್ಣವಾಗಿ ಓಡಾಟಕ್ಕೆ ಅನುಕೂಲ ಆಗಿರಲಿಲ್ಲ, ಸಂಪೂರ್ಣವಾಗಿ ಮುಚ್ಚಿ ಹೋಗಿ ದುಸ್ಥಿತಿ ತಲುಪಿತ್ತು. ಈ ಹಿನ್ನೆಲೆಯಲ್ಲಿ ಪಕ್ಕದಲ್ಲೇ ಇರುವಂಥ ಒಂದು ಅಂಡರ್ ಬ್ರಿಡ್ಜನ್ನು ಓಪನ್ ಮಾಡಿಕೊಡ್ಬೇಕು ಅಂಥೇಳಿ ಪ್ರಗತಿ ಟಿವಿಯಿಂದ ಒಂದು ವರದಿಯನ್ನು ಕೂಡ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಏನೋ 15 ದಿನಗಳ ಹಿಂದೆ ಸುದ್ದಿಯನ್ನು ಮಾಡಲಾಗಿತ್ತು. ಈ ಸುದ್ದಿ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂಥ ಆಡಳಿತ ಮಂಡಳಿ ಮತ್ತು ಇಲ್ಲಿನ ಪಾಲಿಕೆ ಅಧಿಕಾರಿಗಳೀಗ ಅಂಡರ್ ಬ್ರಿಡ್ಜನ್ನು ಓಪನ್ ಮಾಡಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಇದು ಅಂಡರ್ ಬ್ರಿಡ್ಜು, ಇದು ರೈಲ್ವೆ ಟ್ರ್ಯಾಕ್ ಕೆಳಗಡೆ ಇರುವಂಥದ್ದು ಚಿಕ್ಕದಾದ ಅಂಡರ್ ಬ್ರಿಡ್ಜ್. ಯಾಕಂದರೆ ಇಲ್ಲಿನ ಸುತ್ತಮುತ್ತ ನಗರಗಳಿಗೆ ಮತ್ತು ವಾರ್ಡ್ಗಳಿಗೆ ತುಂಬ ಅನುಕೂಲವಾಗಿರುವಂಥದ್ದು ಪ್ರಗತಿ ಟಿವಿ ವರದಿ ಹಿನ್ನೆಲೆಯಲ್ಲಿ. ಈಗ ನೋಡ್ಬೋದು, ಸಾರ್ವಜನಿಕರು ಸಹಸ್ರಾರು ಸಾರ್ವಜನಿಕರು ಓಡಾಡ್ತಾ ಇರುವಂಥದ್ದು, ಟೂ ವೀಲರ್ಗಳು ಓಡಾಡ್ತಾ ಇರೋಂಥದ್ದು. ಈ ಟೂ ವೀಲರ್ ಇಲ್ಲಿ ಎಷ್ಟು ಜನ ಓಡಾಡ್ತಾ ಇದ್ದಾರೋ ಇವರೆಲ್ಲ ಕೂಡ ಸುತ್ತಿ ಬಳಸಿ ಏನೋ 5-10 ಕಿಲೋಮೀಟ್ರ್ ಸುತ್ತಿ ಬಳಸಿ ಬರೋಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದನ್ನು ಮನಗಂಡಂಥ ಪ್ರಗತಿ ಟಿವಿ ಮತ್ತು ಇಲ್ಲಿನ ಸ್ಥಳೀಯರ ಮನವಿ ಮೇರೆಗೆ ಒಂದು ಸುದ್ದಿಯನ್ನು ಬಿತ್ತರಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಪಾಲಿಕೆ ಈ ಒಂದು ಅಂಡರ್ ಬ್ರಿಡ್ಜನ್ನು ಓಪನ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು. ಈ ಮುಂಭಾಗದಲ್ಲಿ ಈಗ ಒಂದು ಅಂಡರ್ ಬ್ರಿಡ್ಜ್ ಮುಂಭಾಗದಲ್ಲಿ ವಿದ್ಯುತ್ ಕಂಬ ಇದೆ, ಇದು ಹಾಳಾಗಿದೆ, ಇದನ್ನು ಕೂಡ ತೆಗೆಸೋ ವ್ಯವಸ್ಥೆ ಮಾಡಬೇಕು. ಇದು ಏನು ವಿದ್ಯುತ್ ಕಂಬವನ್ನು ತೆಗೆಸಿದ್ರೆ ಇಲ್ಲಿ ಸಾರ್ವಜನಿಕರಿಗೆ ಮತ್ತಷ್ಟು ಅನುಕೂಲ ಆಗುತ್ತೆ, ಓಡಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಇಲ್ಲಿನ ಸಾರ್ವಜನಿಕರ ಮತ್ತೊಂದು ಏನೋ ಒಂದು ಮನವಿ ಆಗಿರೋದಂಥ. ಹಾಗೆ ಅಂಡರ್ ಬ್ರಿಡ್ಜ್ ಒಳಗಡೆ ಸ್ವಲ್ಪ ಕತ್ಲು ಮತ್ತು ಧೂಳಿನ ವಾತಾವರಣ ಇರುವಂಥದ್ದು, ಏನೋ ಅಂಡರ್ ಬ್ರಿಡ್ಜ್ ಒಳಗಡೆ ಇರುವಂಥ ರಸ್ತೆಗೆ ಒಂಚೂರು ಡಾಂಬರೀಕರಣ ಮತ್ತು ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಿದ್ರೆ ಇಲ್ಲಿ ಸುಸೂತ್ರವಾಗಿ ಸಾರ್ವಜನಿಕರಿಗೆ ಅನುಕೂಲ ಕೂಡ ಆಗುತ್ತೆ. ಯಾಕಂದರೆ ಒಂದು ವೇಳೆ ನೈಟ್ ಸಮಯದಲ್ಲಿ ಓಡಾಡಬೇಕು ಅಂದರೆ ತುಂಬ ಭಯ ಕೂಡ ನಿರ್ಮಾಣ ಆಗುತ್ತೆ. ಯಾಕಂದರೆ ಎಲ್ಲೂ ಲೈಟಿಂಗ್ಸ್ ವ್ಯವಸ್ಥೆ ಇಲ್ಲ, ಸುಮಾರು ದೂರ ಇರುವಂಥ ಅಂಡರ್ ಬ್ರಿಡ್ಜಲ್ಲಿ ನೈಟ್ ಹತ್ತು ಏನಾದರೂ ಸಮಸ್ಯೆ ಆಗ್ಬೋದು ಅಥವಾ ಒಬ್ಬೊಬ್ಬರೇ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ಬೋದು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಲೈಟಿಂಗ್ಸ್ ಮಾಡಿಕೊಡ್ಬೇಕು ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿನ ಸಾರ್ವಜನಿಕರು ಕೂಡ ಅನುಕೂಲತೆಯನ್ನು ಪಡ್ಕೊಂಡಿರುವಂಥದ್ದು. ಪಕ್ಕದಲ್ಲೇ ಅಂಡರ್ ಬ್ರಿಡ್ಜ್ ಏನು ಇನ್ನೊಂದು ಅಂಡರ್ ಬ್ರಿಡ್ಜ್ ಕಾಮಗಾರಿ ನಡೀತಾ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ ಓಪನ್ ಮಾಡಿಕೊಟ್ಟಿರುವಂಥದ್ದು. ಇದು ಏನು ನಾವು ಮಾಡಿದಂಥ ಸುದ್ದಿಗೆ ಇದೊಂದು ಫಲಶ್ರುತಿ, ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ಈಗ ಸ್ಥಳೀಯರು ಇಲ್ಲೇ ಇದ್ದಾರೆ, ಅವ್ರ ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪ್ರಗತಿ ಟಿವಿ ವರದಿ ಮಾಡಿತ್ತು, ಆ ಹಿನ್ನೆಲೆಯಲ್ಲಿ ಸ್ಥಳೀಯರು ಏನು ಹೇಳ್ತಾರೆ ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ. ನಾವೊಂದು ಪ್ರಗತಿ ಟಿವಿಯಿಂದ ಒಂದು ವರದಿ ಮಾಡಿದ್ವಿ ಸರ್. ಕೆಲವು ದಿನಗಳಿಂದ ಈ ಭಾಗದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಓಡಾಡೋಕ್ಕೆ, ಸುತ್ತಿ ಬಳಸ್ಕೊಂಡು ಓಡಾಡಬೇಕು. ಕತ್ತಲೆ ನಡೀತಾ ಇರುವಂಥ ಬ್ರಿಡ್ಜ್ ಕಾಮಗಾರಿಯಿಂದಾಗಿ ಸಂಪೂರ್ಣವಾಗಿ ಸಾರ್ವಜನಿಕರು ತೀವ್ರ ಪರದಾಡ್ತಾ ಇದ್ದಾರೆ ಓಡಾಟಕ್ಕೆ. ಇಲ್ಲಿನ ಶಾಲಾ ಮಕ್ಕಳು ಮತ್ತು ವೆಹಿಕಲ್ ವಾಹನಗಳು ತಿರುಗಾಟಕ್ಕೆ ತೀವ್ರ ತೊಂದರೆ ಆಗುತ್ತೆ ಅಂತಲೂ ಕೂಡ ಒಂದು ವರದಿ ಮಾಡಿದ್ವಿ. ಈ ಹಿನ್ನೆಲೆಯಲ್ಲಿ ಏನು ಹೇಳ್ತೀರಾ ಸರ್? ಇಲ್ಲಿ ಗಾರ್ಮೆಂಟ್ ಜನಗಳು ಆರು ಗಾರ್ಮೆಂಟ್ಸ್ಗಳವೆ, ಲೇಡೀಸ್ಗಳು ಆ ರೋಡಲ್ಲಿ ಹಳೆ ಬ್ರಿಡ್ಜು ಮುಂಚೆಯಿಂದ ಇದ್ದಿದ್ದು ಹಳೆ ಬ್ರಿಡ್ಜು, ಇದು ಸ್ಟಾಪ್ ಮಾಡಿಬಿಟ್ಟು ಇದು ಹೊಸ ಬ್ರಿಡ್ಜ್ ಮಾಡಿದರು. ಈ ಹೊಸ ಬ್ರಿಡ್ಜ್ನಲ್ಲಿ ನಡೆದಾಡೋ ಜನಗಳಿಗೆ, ಲೇಡೀಸ್ಗಳಿಗೆ ಭಾಳ ತೊಂದರೆ ಆಗ್ತದೆ. ಅದು ಆಗಷ್ಟು ಬೇಗ ಇದು ನಾವೆಲ್ಲ ಗಲಾಟೆ ಮಾಡಿ ಅದೆಲ್ಲ ಓಪನ್ ಮಾಡಿಸ್ತೋ. ಓಪನ್ ಮಾಡಿಸಿದ್ಮೇಲೆ ಇದರಲ್ಲಿ ಲೈಟ್ ಇಲ್ಲ, ಏನೂ ಇಲ್ಲ. ಇವಾಗ ಜನಗಳು ಓಡಾಡ್ತಾರೆ, ನಡೆದಾಡ್ತಾರೆ. ಇದು ಹಳೆ ಹೊಸ ಬ್ರಿಡ್ಜ್ ಇದ್ರೂ ಅದರಲ್ಲಿ ಏನಾಗ್ತದೆ ಅಂದರೆ ಬೈಕ್ನವರು, ವೆಹಿಕಲ್ನವರು, ಫೋರ್ಲರ್ನವರು ಒಳ್ಕೊಂಡು ಹೊರಟೋಗ್ತಾರೆ. ಅವಾಗ ನಾವು ತಗೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀವಿ. ಏನಾಗುತ್ತೆ ಅಂದರೆ ಹೊಸ ಹಳೆ ಬ್ರಿಡ್ಜು ಮುಂಚೆಯಿಂದ ಹಳೆ ಬ್ರಿಡ್ಜ್ ಇರೋದು ಅದು. ಆ ನಡೆದಾಡೋ ಗಾರ್ಮೆಂಟ್ಸ್ ಲೇಡೀಸ್ಗಳೆಲ್ಲ ಆ ರೋಡಲ್ಲಿ ಓಡಾಡೋಕ್ಕಾಗಲ್ಲ, ಭಾಳ ತೊಂದರೆ ಆಗ್ತೈತೆ. ಆದಷ್ಟು ಬೇಗ ಇದು ಇದರಲ್ಲಿ ಲೈಟ್ಗಳು ಒಂದು ಸ್ವಲ್ಪ ಸೌಲಭ್ಯಗಳು ಮಾಡಿಕೊಟ್ರೆ ಜನಗಳಿಗೆ ಒಂದು ಸ್ವಲ್ಪ ಇದಾಗುತ್ತೆ. ಎಸ್, ಇನ್ನೊಬ್ಬರು ಸಾರ್ವಜನಿಕರು ಅವ್ರನ್ನೂ ಕೂಡ ಮಾತಾಡ್ತಾ ಹೋಗೋಣ. ಸರ್, ಒಂದು ವರದಿ ಮಾಡಿದ್ವಿ ಈ ಹಿನ್ನೆಲೆಯಲ್ಲಿ, ಏನೋ ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ, ಓಡಾಡಕ್ಕೂ ತೀವ್ರ ತೊಂದರೆ ಆಗ್ತಾ ಇದೆ ಅಂತೇಳಿ ಒಂದು ವರದಿ ಬಿತ್ತರಿಸಿದ್ವಿ. ಈ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳು ಮತ್ತು ಇಲ್ಲಿನ ಸ್ಥಳೀಯ ಕಾರ್ಪೊರೇಟರ್ಗಳು ಎಚ್ಚೆತ್ತುಕೊಂಡಿದ್ದಾರೆ. ಏನು ಸಾರ್ವಜನಿಕರಿಗೆ ಅನುಕೂಲಕ ಮಾಡಿಕೊಟ್ಟಿರುವಂಥದ್ದು, ಓಡಾಟಕ್ಕೆ ಅನುಕೂಲ ಆಗಿದೆ. ತಾವು ಈ ಭಾಗದ ಜನತೆ ಏನು ಹೇಳ್ತೀರಾ ಸರ್? ಸರ್, ಏನೂ ಇಲ್ಲ, ಹಿಂದ್ಗಡೆ ನೀವು ಬಂದು ಸುದ್ದಿ ಮಾಡಿದರು, ಸಾರ್ವಜನಿಕರಿಗೆ ತುಂಬ
ಅನ್ಕೋ ಇದು ತೊಂದರೆ ಆಗಿತ್ತು. ಆ ರೋಡಿಂದ ಅಲ್ಲಿನು ಎರಡು ಬ್ರಿಡ್ಜ್ ಇದೆ, ಅಲ್ಲೂ ಜಾಮ್ ಆಗ್ತಿತ್ತು. ಪ್ರಗತಿ ಟಿ ವಿಯವರು ಬಂದು ಒಂದು ವರದಿ ಮಾಡಿ ಒಂದು ನಾವೆಲ್ಲ ಸಾರ್ವಜನಿಕರು ಎಲ್ಲ ಸೇರಿ ಒಂದು ಗಲಾಟೆ ಮಾಡಿ ಟೂ ವೀಲರ್ ಆಟೋ ರಿಕ್ಷಾಗೆ ಒಂದು ಇದು ಮಾಡಿ ಅವಕಾಶ ಮಾಡಿಕೊಟ್ಟವ್ರೆ. ನಮ್ಮ ಮನವಿ ಏನಂದರೆ, ನಮ್ಮ ಪರವಾಗಿ ಎಲ್ಲ ವರ್ಕ್ಶಾಪ್ನವ್ರ ಪರವಾಗಿ, ದಸ್ತಗಿರಣ್ಣನ ಪರವಾಗಿ ನನ್ನ ಮನವಿ ಏನಂದರೆ, ದಯವಿಟ್ಟು ಆ ರೋಡ್ ಆದಷ್ಟು ಬೇಗ ಮಾಡಿಕೊಟ್ರೆ ಇನ್ನೂ ನಿಮಗೆ ಧನ್ಯವಾದ ಆಗುತ್ತೆ. ಹಳೆ ಬ್ರಿಡ್ಜಲ್ಲಿ ಡೇ ಅಲ್ಲೇ ಅಲ್ಲಿ ಕತ್ತಲೆ ಆಗಿಬಿಡ್ತೈತೆ. ಈಗೇನೋ 4G ಲೈಟ್ ಇರೋದಕ್ಕೆ ಏನೂ ತೊಂದರೆ ಆಗ್ತಾಯಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಸಾರ್ವಜನಿಕರಿಗೂ ಈ ಏನಾದರೂ ಬುಲ್ಡೆ ಗಿಲ್ಡೆ ಹೊಡ್ಕೊಂಡು ಆಪೋಸಿಟಲ್ಲಿ ಗಾಡಿಗಳು ಏನು ಫಾಸ್ಟಾಗಿ ಹೋಗ್ತವೆ ಗಾಡಿಗಳು, ಆದಷ್ಟು ಬೇಗ ಅದೊಂಚೂರು ಟೆಂಪರ್ವರಿ ಲೈಟ್ LED ಲೈಟ್ ಹಾಕ್ಸ್ಕೊಟ್ರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಇದಿಷ್ಟು ಈ ಭಾಗದ ಜನತೆಯ ಅಭಿಪ್ರಾಯವಾಗಿರುವಂಥದ್ದು. ಪ್ರಗತಿ TV ಬಿಗ್ ಇಂಪ್ಯಾಕ್ಟ್ಗೆ ಒಂದು ಅಭಿನಂದನೆಯನ್ನು ತಿಳಿಸ್ತಾ ಇರುವಂಥದ್ದು. ಕೆಲವು ದಿನಗಳಿಂದ ಬಿತ್ತರಿಸಿದ ವರದಿಗೆ ಈಗ ಫಲಶ್ರುತಿ ಸಿಕ್ಕಿರುವಂಥದ್ದು. ಪಕ್ಕದಲ್ಲಿ ನಡೀತಾ ಇರುವಂಥ ಅವನು ಬ್ರಿಡ್ಜ್ ಕಾಮಗಾರಿ ಬೇಗ ಮುಗಿಬೇಕು, ಶೀಘ್ರವಾಗಿ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಈಗ ಏನು ಸದ್ಯದಲ್ಲಿ ಓಪನ್ ಮಾಡಿರುವಂಥ ತಾತ್ಕಾಲಿಕವಾಗಿ ಓಪನ್ ಮಾಡಿರುವಂಥ ಅಂಡರ್ ಬ್ರಿಡ್ಜ್ನಲ್ಲಿ ಲೈಟಿಂಗ್ಸ್, ತಾತ್ಕಾಲಿಕವಾಗಿ ಲೈಟಿಂಗ್ಸ್ ಅಳವಡಿಸಬೇಕು, ಮತ್ತು ಸಾರ್ವಜನಿಕರಿಗೆ ಓಡಾಟಕ್ಕೆ ಸುಲಭವಾಗಿ ಮತ್ತು ಸುರಕ್ಷಿತ ಓಡಾಟಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಕೂಡ ಇಲ್ಲಿನ ಸಾರ್ವಜನಿಕರ ಮನವಿ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಗಿರೀಶ್, ಪ್ರಗತಿ TV ತುಮಕೂರು.